ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯ ಸ್ಪೀಕಿಂಗ್ ಫ್ರಮ್ ಬೆಂಗಳೂರು ಈಗ ವಾರ್ಷಿಕ ಫಲಗಳು ಎರಡು ಸಾವಿರದ ಇಪ್ಪತ್ತೊಂದು ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಅದಕ್ಕೆ ಮೊದ ಮೊತ್ತ ಮೊದಲು ಜಗನ್ನಾಥ ಹೋರಾದಿಂದ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಸೂರ್ಯೋದಯ ಆರು ಗಂಟೆ ನಲವತ್ತೈದು ನಿಮಿಷ ಮೂವತ್ತೆಂಟು ಸೆಕೆಂಡುಗಳು ಬೆಂಗಳೂರಿನ ನಯನಾಂಶಕ್ಕೆ ನೀವು ಕುಂಡಲಿಯನ್ನು ಎಳೀಬೇಕಾಗ್ತದೆ ವೆನ್ ಯು ಡ್ರಾ ದ ಕುಂಡಲಿ ಫಸ್ಟ್ ಜನವರಿ ಫಸ್ಟ್ ಫ್ರೈಡೇ ಶುಕ್ರವಾರ ಶುಕ್ರ ಅಧಿಪತಿ ಕೃಷ್ಣ ದ್ವಿತೀಯ ತಿಥಿ ಚಂದ್ರಾಧಿಪತಿ ಪುಷ್ಯಮಿ ನಕ್ಷತ್ರ ಶನಿ ಅಧಿಪತಿ ವೈದೃತಿ ಯೋಗ ಬೃಹಸ್ಪತಿ ಅಧಿಪತಿ ಗರಿಜಕರ್ಣ ಬೃಹಸ್ಪತಿ ಅಧಿಪತಿ ಶುಕ್ರಹೋರ ಶುಕ್ರ ಅಧಿಪತಿ ಇದು ಪ್ರಪ್ರಥಮವಾಗಿ ನಾವು ಹೇಳಬೇಕಾಗ್ತದೆ ಆಮೇಲೆ ಮುಂತಾ ಎಲ್ಲಿದೆ ಅಂತ ನೋಡಬೇಕು ಮುಂತಕ್ಕೆ ವಾರ್ಷಿಕ ತಾಜಾ ಫಲ ತಾಜಾ ಫಲ ತಾಜಕ ತಾಜಕ ಕುಂಡಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಡ್ರಾ ಮಾಡಿದರೆ ಮುಂತಾ ಎಮ್ ಯು ಎನ್ ಮುಂತಾ ಧನುರಲ್ಲಿ ಇದ್ದಾನೆ ಯಾವಾಗ ಧನುರಲ್ಲಿ ಮುಂತಾ ಇದ್ದಾನೆ ಧನುರ್ ರಾಶಿಯವರಿಗೆ ಅಥವಾ ಧನಸ್ಥಾನಕ್ಕೆ ಬರುವಂಥ ಯಾವುದೇ ಅಂದರೆ ವೃಶ್ಚಿಕದವರಿಗೆ ಧನಸ್ಥಾನ ಕನ್ಯಾದವರಿಗೆ ಸುಖಸ್ಥಾನ ಸಿಂಹದವರಿಗೆ ಪಂಚಮಸ್ಥಾನ ಹಾಗೆ ಕರ್ಕದವರಿಗೆ ಅದು ಆರನೇ ಮನೆ ಬೇಡ ಮಿಥುನದವರಿಗೆ ಸಪ್ತಮ ಸ್ಥಾನ ಹಾಗೆ ಲಾಭಸ್ಥಾನ ಯಾರಿಗೆ ಲಾಭಸ್ಥಾನ ಆಗಿ ಬರುವುದು ಮಕರದವರಿಗೆ ಇಲ್ಲ ಕುಂಭದವರಿಗೆ ಲಾಭಸ್ಥಾನ ಮೇಷದವರಿಗೆ ಭಾಗ್ಯಸ್ಥಾನ ಅವರಿಗೆಲ್ಲ ಒಳ್ಳೆಯದಾಗ್ತದೆ ಯಾಕಂದರೆ ಮುಂತ ಇಂತಿಂಥ ಮನೆಗಳಲ್ಲಿ ಬಂದಾವಾಗ ಲಗ್ನದಲ್ಲಿ ಬಂದರೂ ಒಳ್ಳೆ ಕೇಂದ್ರ ತ್ರಿಕೋನ ಸ್ಥಾನಗಳಲ್ಲಿ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾನೆ ಈಗ ಲಗ್ನ ಮತ್ತು ಸೂರ್ಯ ಇಬ್ಬರು ಒಂದೇ ಯುವ ಅಷ್ಟೇ ಇದ್ದಾರೆ ಹದಿನಾರು ಡಿಗ್ರಿ ನಲವತ್ತೆರಡು ನಿಮಿಷದಲ್ಲೇ ಚಂದ್ರ ಒಂಬತ್ತು ಡಿಗ್ರಿ ಹದಿನೇಳು ನಿಮಿಷದಲ್ಲಿದ್ದಾನೆ ಅದರಿಂದ ಶಿವಲಿಂಗವನ್ನು ಇಟ್ಟು ಮನೆಯಲ್ಲಿ ದಿವಸ ಬೆಳಿಗ್ಗೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡಿ ನಾನು ಈಗ ತಾನೇ ಅಭಿಷೇಕ ಮಾಡಿ ಬಂದೆ ಅದರಿಂದಾಗಿ ಶಿವ ಅಭಿಷೇಕ ಪ್ರಿಯ ಪಾರ್ವತಿ ಚಂದ್ರನ ರೂಪದಲ್ಲಿ ಭಾಳ ಖುಷ್ ಸ್ನೇಕ್ ಗಾಡ್ ರಾಹುವಿನ ರೂಪದಲ್ಲಿ ಭಾಳ ಖುಷ್ ಹಾಗೂ ಮನೋಕಾರಕನಾದ ಚಂದ್ರ ಒಳ್ಳೆ ಸ್ಟ್ರಾಂಗ್ ಆಗಿರ್ತಾನೆ ನಿಮ್ಮ ಮನಸ್ಸು ಕೂಡ ಆಚೆ ಈಚೆಯಲ್ಲಿ ಕದಡುವುದಿಲ್ಲ ಕುಜ ಮೂರು ಡಿಗ್ರಿ ಬಾಲಾವಸ್ಥೆಯಲ್ಲಿ ಹನುಮಾನ್ ಹೇಳ್ತಾ ಇರಿ ಶನಿ ಇಪ್ಪತ್ತ ಏಳು ಡಿಗ್ರಿ ಇದರಿಂದ ಸಾರಿ ಏಳು ಡಿಗ್ರಿ ಶನಿ ಇದ್ದದ್ರಿಂದ ಹನುಮಾನ್ ಚಾಲೀಸ ಹೇಳಿದರೆ ಒಳ್ಳೆಯದೇ ಅಥವಾ ನವಗ್ರಹ ಮಂದಿರ ಅಥವಾ ಶನಿ ಮಂದಿರಕ್ಕೆ ಹೋಗಿ ಉಂಬಸ್ಸು ತಿರುಗಿ ಶನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಕರಿ ಬಟ್ಟೆ ಕರಿಹಳ್ಳು ಹಾಕಿದ್ರೆ ಭಾಳ ಒಳ್ಳೆಯದು ಗುರುವಿಗೆ ಇಪ್ಪತ್ತ ಗುರು ಎಂಟು ಡಿಗ್ರಿ ಇದ್ದಿದ್ದರಿಂದ ಗುರುವಿಗೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಇಲ್ಲ ಸಾಯಿನಾಥನ ದರ್ಶನ ಮಾಡಿ ಇನ್ನು ರಾಹುಗೆ ಒಂದು ಇಡೀ ತೆಂಗಿನಕಾಯಿ ಸಿಪ್ಪೆ ಸಮಯ ತೆಂಗಿನಕಾಯಿ ಶನಿವಾರದಂದು ನದಿಗೆ ಬಿಸಾಕಿ ಕೇತುವಿಗೆ ಒಂದು ಗಣೇಶನ ಲಾಕೆಟ್ ಮಾಡಿ ಚಿನ್ನದ ಸರದಲ್ಲಿ ಮಂಗಳವಾರವಾಗಿ ಕುತ್ತಿಗೆಯನ್ನು ಧರಿಸಿಬಿಡಿ ಎಲ್ಲ ದೇವಸ್ಥಾನಗಳ ಶಿಖರವನ್ನು ನೋಡಿ ನಮಸ್ಕರಿಸಿ ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಇನ್ನು ಬುಧನಿಗೆ ಲಕ್ಷ್ಮೀನಾರಾಯಣ ಸ ವಿಷ್ಣು ಸಹಸ್ರನಾಮ ಹೇಳಿ ಇಲ್ಲ ಚಂದ್ರ ಪುರುಷ ಸೂಕ್ತ ಶ್ರೀ ಸ್ತ್ರೀ ಸ್ತ್ರೀ ಸೂಕ್ತ ಹೇಳಿದ್ರು ಭಾಳ ಒಳ್ಳೆಯದೆ ಓಕೆ ಚಂದ್ರಾಂ ಹಿರಣ್ಯಯಿಂ ಲಕ್ಷ್ಮೀಂ ಜಾತ ವೇದೋ ಮಾಹ ಅಂಥೇಳಿ ಇದಾಗ್ತದಲ್ಲ ಅದು ಇನ್ನು ಕುಂಡಲಿ ಹೇಗೆ ಬರ್ತದೆ ಪುರುಷ ನೋಡಿ ಪುಷ್ಕರಾಂಶ ಮೂರು ಗ್ರಹಗಳಿದೆ ಚಂದ್ರ ಗುರು ಮತ್ತು ಶನಿ ಭಾಳ ಒಳ್ಳೆಯದು ಈಗ ನಾವು ವೃಷಭ ರಾಶಿಗೆ ಹೇಳೋದು ವೃಷಭ ರಾಶಿಯಲ್ಲೇ ರಾಹು ಇದ್ದಾನೆ ಕಳೆದ ಸೆಪ್ಟೆಂಬರ್ ಇಪ್ಪತ್ತ್ಮೂರರಿಂದ ರಾಹು ಮಿಥುನದಿಂದ ಬಿಟ್ಟು ಮೃಗಶಿರ ಮೂರನೇ ಪಾದ ಬಿಟ್ಟು ಮೃಗಶಿರ ಎರಡನೇ ಪಾದ ಈ ಮೃಗಶಿರ ನಕ್ಷತ್ರ ಎನ್ನುವುದು ಸರ್ಚಿಂಗ್ ಸ್ಟಾರ್ ಅಂತೇಳಿ ರಾಹು ಏನೋ ಹುಡುಕ್ತಾ ಇರ್ತಾನೆ ಅಲ್ಲಿ ಕುಜನ ನಕ್ಷತ್ರ ಆಯಿತಾ ಸೊ ಮೃಗಶಿರ ನಕ್ಷತ್ರವಿದ್ದರೆ ಸಪ್ತಮದಲ್ಲಿ ಏನೋ ಒಂದು ಬದಲಾವಣೆ ಆಗ್ತದೆ ಅಂತ ಅಂದರೆ ಇಲ್ಲಿ ವೃಶ್ಚಿಕದಲ್ಲಿ ಏನೋ ಒಂದು ಬದಲಾವಣೆ ಇನ್ಫ್ಯಾಕ್ಟ್ ವೃಶ್ಚಿಕ ರಾಶಿಯೇ ಟ್ರಾನ್ಸ್ಫಾರ್ಮೇಷನ್ ರಾಶಿ ಓಕೆ ಸೊ ಕೇತು ಮೂಲದಿಂದ ಹೊರಟು ಬಂದು ಅಗ್ನಿತತ್ವ ರಾಶಿ ಅಲ್ಲಿ ಯೋಗತಾರ ಮೂರು ಡಿಗ್ರಿ ಸೆ ಸೆಕೆಟೇರಿಯಸ್ ಧನುರಲ್ಲಿದ್ದು ಆತನು ಗಂಡಾಂತ ಪಾಯಿಂಟ್ ದಾಟಿ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದಕ ಬರ್ತಾನೆ ಅಗ್ನಿತತ್ವ ರಾಶಿ ಫ್ಯೂಚರ್ ಭವಿಷ್ಯ ಅದೇ ಜಲತತ್ವದ ರಾಶಿ ನಮ್ಮ ಭೂತ ಸೋ ಕಾಲಪುರುಷನ ಅಷ್ಟಮ ಸ್ಥಾನಕ್ಕೆ ಕೇತು ಬಂದಿದ್ದಾನೆ ಆತ ಸ್ವರಾಶಿ ಆತನದ್ದೇ ಸ್ವರಾಶಿ ಧ್ಯಾನ ಯೋಗ ಎಲ್ಲ ನಿಮಗೆ ಬರ್ತದೆ ಯಾಕಂದರೆ ಅದು ಅಕ್ಕಲ್ಟ ನಮ್ಮನೆ ಜ್ಯೋತಿಷ್ಯ ಜ್ಞಾನವೂ ಬರ್ತದೆ ಅಲ್ಲಿ ಕೇತು ಇರೋದರಿಂದ ನಿಮಗೆ ಬಹಳ ಹೆಂಡತಿಯಾದವಳಿಗೆ ವೈರಾಗ್ಯ ಬರಬಹುದು ವಂಕುಂಠಿತನ ಬರಬಹುದು ಸನ್ಯಾಸತ್ವ ಬರಬಹುದು ತೀರ್ಥಕ್ಷೇತ್ರಗಳ ದರ್ಶನ ಮಾಡಬಹುದು ಇದೆಲ್ಲ ಕೇತುವಿನ ಕಮಾಲತ್ ಹಾಗೆಯೇ ಹೆಂಡತಿಯಾದವಳಿಗೆ ಒಂದು ರೀತಿಯಲ್ಲಿ ಬೇರನ್ನು ಹುಡ್ಕೊಂಡು ಹೋಗುವಂಥ ಗುಣ ರೂಟ್ ಕೇತು ಅ ರೂಟ್ ಸೊ ಬೇರನ್ನು ಹುಡ್ಕೊಂಡು ಹೋಗುವಂಥದ್ದು ಅಂದರೆ ಸಣ್ಣ ವಿಚಾರವನ್ನು ಮೂಲ ಶೋಧನೆ ಮಾಡಿ ಬಿಡದು ಮಾಡಿದವರೆಗು ಮಾಡುವವರೆಗೂ ಬಿಡುವುದಿಲ್ಲ ಅಸಪ್ಪ ತೊಂದರೆ ಅವರಿಗೆ ತೊಂದರೆ ಕೇತು ಆ ರೀತಿಯಾಗಿ ವೈರಾಗ್ಯತನ ಬಂದು ವಂಕುಂಠಿತನ ಆಗ್ತಾನೆ ಕೇತು ಎಲ್ಲೇ ಇರಲಿ ಕೇತು ಹನ್ನೆರಡನೇ ಮನೆಯಲ್ಲಿದ್ದರೆ ಮೋಕ್ಷವನ್ನು ಕೊಡ್ತಾನೆ ಅಂತ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ತೊಳೆದು ಕೊನೆಯಲ್ಲಿ ಕೇತು ಹನ್ನೆರಡನೇ ಮನೆಗೆ ಬಂದಿದ್ದಾನೆ ಸೊ ನ್ಯಾಚುರಲಿ ನಿಮಗೆ ವೈರಾಗ್ಯ ಮೋಕ್ಷ ಸಿಗ್ತದೆ ಅಂತ ಇರಲಿ ಅದೇ ರಾಹು ಈಗ ಫೈನಾನ್ಷಿಯಲ್ ಮಾರ್ಕೆಟಿಗೆ ಎಂಟ್ರಿ ಆಗಿದ್ದಾನೆ ಯಾಕೆ ಕಾಲಪುರುಷನೇ ಎರಡನೇ ಮನೆ ವೃಷಭ ರಾಶಿ ವೃಷಭ ರಾಶಿ ರಿಚ್ ರಾಶಿ ವೃಷಭ ರಾಶಿ ವೃಷಭ ಲಗ್ನದವರೆಲ್ಲ ಶ್ರೀಮಂತರು ಹುಟ್ಟು ಶ್ರೀಮಂತರಲ್ಲದೇ ಇದ್ದರೂ ಕೂಡ ಆಮೇಲೆ ಶ್ರೀಮಂತಿಗೆ ಆಟೋಮೆಟಿಕ್ ಬರ್ತದೆ ಶುಕ್ರನೇ ಅಧಿಪತಿ ಶುಕ್ರನೇ ಅಧಿಪತಿ ಆದ್ದರಿಂದ ಶುಕ್ರ ಯಾರು ಲಕ್ಷ್ಮಿ ಫ್ರೈಡೆ ಫ್ರೈಡೆ ಲಕ್ಷ್ಮಿಗೆ ಒಂದು ದಿವಸ ಒಂದು ದಾಸವಾಳದ ಹೂವನ್ನು ಹಾಕಿದಲ್ಲಿ ಅಷ್ಟೇ ಸಾಕು ನೀವು ಬೇರೆ ಏನು ಮಾಡೋದು ಬೇಡ ಲಕ್ಷ್ಮೀ ಅಷ್ಟೊತ್ರ ಹೇಳೋದು ಬೇಡ ಏನು ಬೇಡ ಲಕ್ಷ್ಮೀ ಲಲಿತ ಸಹಸ್ರಮ ಓದೋದು ಬೇಡ ದೇವಸಕ್ಕೆ ಸ್ನಾನ ಮಾಡಿ ಒಂದು ದಾಸವಾಳ ಹೂವನ್ನು ಅದ್ರ ಮೇಲೆ ಇಡೀ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರ ನೋಡಿ ಅಂಥ ನಮ್ಮ ಅತ್ತಿಗೆ ವೃಷಭರಾಶಿ ರೋಹಿಣಿ ನಕ್ಷತ್ರದವರು ಪ್ರತಿ ವರ್ಷ ಗುರುವಾರ ವಾರ ಒಂದು ಸಾವಿರ ರೂಪಾಯಿ ಹೂವನ್ನು ತಂದು ಲಕ್ಷ್ಮೀ ಪೂಜೆ ಮೂರುವರೆ ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲ ನೀಟಾಗಿ ತೊಳೆದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾಳೆ ಆ ಮಾಡಿದ ಪ್ರತಿಫಲ ಏನು ಎಂಬತ್ ಎಪ್ಪತ್ತೇಳನೇ ವರ್ಷ ಅವಳಿಗೆ ನಮ್ಮ ಅಣ್ಣನಿಗೆ ಎಂಬತ್ತು ವರ್ಷದಲ್ಲಿ ಎರಡೂವರೆ ಕೋಟಿ ಮನೆಯನ್ನು ಜಯನಗರದಲ್ಲಿ ಮಾಡಿದ್ದಾರೆ ಅಂದರೆ ನೋಡಿ ಲಕ್ಷ್ಮೀ ಪೂಜೆ ಮಾಡಿದ್ರಿಂದ ಏನೆಲ್ಲ ಬಂತು ಸುಖದ ಸುಪತ್ತಿಗೆಯಲ್ಲಿ ತಂದು ಕೂಡಿಸ್ತಾನೆ ಈಗ ದುಡ್ಡೇ ದೊಡ್ಡಪ್ಪ ಅಂತಾರೆ ಹೌದು ಆದರೆ ದುಡ್ಡು ಮುಖ್ಯ ಅಲ್ಲ ಪ್ರಾಮುಖ್ಯ ಅಲ್ಲ ದುಡ್ಡು ಇದ್ದವರಿಗೆ ಅಹಂಕಾರ ಬರೋ ಜಾಸ್ತಿ ದುಡ್ಡು ಇದ್ದು ದಾನ ಧರ್ಮ ಮಾಡೋರು ಇರ್ತಾರಲ್ಲ ಅವರು ಗ್ರೇಟ್ ಅಂತ ಈಗ ನಾನು ಎಷ್ಟೆಷ್ಟೋ ದೊಡ್ಡ ಮನುಷ್ಯರನ್ನೆಲ್ಲ ಕೌನ್ ಬಂದಾಗ ಕರೋಡು ಪತಿಯಲ್ಲಿ ವಿನ್ನಾದವ್ರನ್ನೆಲ್ಲ ನೋಡಿದ್ದಾನೆ ಐದು ಕೋಟಿ ವಿನ್ನಾದವ ಮೊನ್ನೆ ಹೇಳ್ತಾ ಇದ್ದಾನೆ ದಯವಿಟ್ಟು ನೀವು ಕಷ್ಟಪಟ್ಟ ದುಡ್ಡು ಮಾತ್ರ ನಿಮ್ಮ ಹತ್ರ ಉಳಿತದಿನ ಪುಕ್ಕಟೆ ಬಂದು ದುಡ್ಡು ಉಳಿದಿಲ್ಲ ಯಾಕೆಂದ್ರೆ ಅವನಿಗೆ ಗೊತ್ತೇ ಇಲ್ಲ ಬಂದವನಿಗೆ ಕಳ್ಳು ಸರಾಯಿ ಎಲ್ಲ ಕುಡಿಲಿಕ್ಕೆ ಶುರು ಮಾಡಿದೆ ಬೇರೆ ಕಂಪ್ನಿಗಳೆಲ್ಲ ಫ್ರೆಂಡ್ಸ್ ಹೇಳಿದ ಕಂಪ್ನಿಗೆಲ್ಲ ಹಾಕ್ತಾ ಹೋದ ಏನು ಪ್ರಯೋಜನ ಎಲ್ಲ ಡುಮ್ಕಿ ಆಯಿತು ಈಗ ಗುರು ರಾಘವೇಂದ್ರ ಕೋಪ್ರೇಟಿವ್ ಬ್ಯಾಂಕ್ನಲ್ಲಿ ನಮ್ಮವರೇ ಇಟ್ಟಿದ್ದಾರೆ ಎಷ್ಟು ಇಟ್ಟಿದ್ದಾರೆ ಟೋಟಲ್ ಎರಡು ಸಾವಿರದ ನಾನ್ನೂರು ಕೋಟಿವರೆಗೆ ಇಟ್ಟರು ಈಗ ಸಾವಿರದ ನಾನ್ನೂರು ಕೋಟಿ ಗೊಟಲ್ಲ ಇನ್ನು ಇರೋದು ಸಾವಿರ ಕೋಟಿ ಅವರಿಗೆಲ್ಲಿ ಹಣ ಸಿಗ್ತದೆ ಪಾಪ ಎಂಟು ಕೋಟಿ ಒಂಬತ್ತು ಕೋಟಿ ಹಣ ಇಟ್ಟವರು ಒಂದು ಕೋಟಿ ಹಣ ಇಟ್ಟವರು ಅಥವಾ ಹೋಗಲಿ ಇಪ್ಪತ್ತು ಲಕ್ಷ ಇಟ್ಟವ್ರ ಕತೆ ಏನು ನೋಡಿ ನಮ್ಮವರೇ ನಮಗೆ ಶೂಲ ಅದಕ್ಕೆ ಜನಗಳಿಗೆ ಬುದ್ಧಿ ಇಲ್ಲ ಇಂಟ್ರೆಸ್ಟ್ ರೇಟ್ ಒಂದು ಹದ್ ಹದಿನೀರು ಹದಿಮೂರು ಪರ್ಸೆಂಟ್ ಕೊಡ್ತೆ ಅಂದರೆ ಇದ್ದು ಬಿದ್ದು ಹಣಗಳನ್ನೆಲ್ಲ ಬಾಚಿಕೊಂಡು ಹೋಗಿ ಇನ್ನು ಕೆನರಾ ಬ್ಯಾಂಕಿನವರು ಅಂದರೆ ಅರ್ಥ ಉಂಟು ನ್ಯಾಷನಲ್ ಬ್ಯಾಂಕಿನವರು ಕೂಡ ಆ ಕೋಪ್ರೇಟಿವ್ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಅಂದರೆ ಬುದ್ಧಿ ಇಲ್ಲ ಇದು ಯಾರು ತಪ್ಪಲ್ಲ ನಿಮ್ಮ ಕರ್ಮಾನುಸಾರವಾಗಿ ನಿಮ್ಮನ್ನು ಎಳ್ಕೊಂಡು ಹೋಗ್ತದೆ ಅದಕ್ಕೆ ಹೇಳೋದು ಯಾವಾಗಲೂ ಬಾ ಅಂದಾಗ ಬಾರದೇ ಇದ್ದರೆ ಅವನು ಯಮಧರ್ಮರಾಯ ತೆಗೆದುಕೊಂಡು ಹೋಗಿಯೇ ಹೋಗ್ತಾನೆ ಪ್ರತಿಯೊಬ್ಬರಿಗೂ ಎಂಥ ಶ್ರೀಮಂತರಿಗೂ ಒಂದು ಕಾಲ ಇದ್ದೇ ಇದೆ ನಾಲ್ಕು ಜನ ಮಾತ್ರ ಸಾಕು ಈಗ ಕೊರೋನಾದಲ್ಲಿ ಆ ನಾಲ್ಕು ಜನ ಕೂಡ ಬರುವುದಿಲ್ಲ ಕೊರೋನಾದಲ್ಲಿ ಯಾರೇ ಇಲ್ಲಿ ಕೊರೋನಾ ಬಾರದೆ ಸತ್ರೂ ಕೂಡ ಜನ ಅವರು ಸುಡ್ಲಿಕ್ಕೂ ಹೋಗುವುದಿಲ್ಲ ಹೂಳ್ಲಿಕ್ಕೂ ಹೋಗುವುದಿಲ್ಲ ನೋಡಿ ಎಂಥ ಸಂದರ್ಭವಂತೂ ನಾನಾಯಿತು ನನ್ನ ಮನೆ ಆಯಿತು ಅಂಥೇಳಿ ನಾನು ಕೂಡ ಈಗ ಒಂದು ಆರು ಏಳು ತಿಂಗಳಿಂದ ಮನೆಯಲ್ಲಿದ್ದೆ ಮಾರ್ಚಿಂದ ಹಿಡಿದು ಮನೆಯಲ್ಲೇ ಕೂತಿದ್ದೇನೆ ಬೆಳಗ್ಗೆ ಮಾತ್ರ ಹಾಲಿಗೆ ಹೋಗ್ತಾ ಇದ್ದೇನೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮಾಸ್ಕನ್ನು ಧರಿಸಿ ಅದು ಗೊತ್ತೇ ಇಲ್ಲ ಜನಗಳಿಗೆ ಹಾದುಕೊಂಡು ಹೋಗ್ತಾ ಇರ್ತಾರೆ ಏನು ದೊಡ್ಡ ಏನು ಧ್ವನಿಯಾದಲ್ಲಿ ಇವರೇ ದೊಡ್ಡ ಇದು ಅಂತೇಳಿ ಬಾ 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 ಅದಕ್ಕೆ ಹೊರಗಡೆ ಹೋದರೆ ನಮಗೆ ಆಗುವುದೇ ಇಲ್ಲ ಹಿಂದಿನ ಕಾಲದಲ್ಲಿ ದೂರ ತೇಲ್ಕೊಂಡು ಹೋಗ್ತಾಯಿದ್ದು ನಮ್ಮ ಅಮ್ಮ ಅಲ್ಲ ಸಂಖದಲ್ಲಿ ಮುಟ್ಟಿದ್ರೆ ಇವರ ಸಂಕ ಹತ್ತುವುದಿಲ್ಲ ಹಾಗೆ ಈಗ ಅದೇ ಕಾಲ ಬಂದಿದೆ ಬಂದ ತರಕಾರಿಗಳನ್ನೆಲ್ಲ ತೊಳೆಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಹಣ್ಣುಗಳನ್ನು ಎಷ್ಟಂತ ತೊಳಿತೀರ ಸದ್ಯ ಗಾಳಿಯಿಂದ ಅದು ಹಬ್ತಾ ಇಲ್ಲ ಈ ಒಂದು ತರಕಾರಿಗಳಿಂದ ಹಬ್ತಾ ಇಲ್ಲ ಹಬ್ಬುವಂಥ ಸಂದರ್ಭ ಅಂತಂದರೆ ದೇವರೇ ಗತಿ ಹೆಂಗೆ ಬಂತಂತ ಗೊತ್ತಿಲ್ಲ ಇರಲಿ ಈಗ ನಾವು ನೋಡಬೇಕಾದ ವೃಷಭ ರಾಶಿಗೆ ರಾಹು ರಾಹು ಎರಡನೇ ಮನೆ ಆಹಾರಕ್ಕೆ ಸಂಬಂಧಪಟ್ಟ ಫುಡ್ ಫುಡ್ ಪ್ರೊಡಕ್ಟ್ಸಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಹೊಸ ಹೊಸ ಫುಡ್ಡು ಹೋಟೆಲ್ಗಳು ಉದಯವಾಗ್ಬೋದು ಯಾಕಂದರೆ ಇದ್ದ ಹೋಟೆಲಲ್ಲಿ ಕ ಜನ ಇಲ್ಲ ಆದ್ದರಿಂದ ಅವರೀಗ ಡಿಜಿಟಲ್ ಸಿಸ್ಟಮನ್ನು ಉಪಯೋಗಿಸಿ ಹೋಟೆಲ್ ಮಾಡಬೇಕು ಏನು ಮನೆಯಲ್ಲೇ ಮಾಡಿಕೊಂಡು ಅಥವಾ ಹೋಟ್ಲಲ್ಲೇ ಮಾಡಿಕೊಂಡು ಎಲ್ಲ ಸಪ್ಲೈ ಜಸ್ಟ್ ಲೈಕ್ ಈಗ ಬಿಗ್ ಬಜಾರಿಗೆ ಹೋದರೆ ಕೇಳ್ತಾರೆ ಸರ್ ನಿಮಗೆ ನಾವು ಮನೆಗೆ ತಂದು ಕೊಡ್ತೀವಿ ನಲವತ್ತೊಂಬತ್ತು ರೂಪಾಯಿ ನೀವು ಕೊಟ್ಟರೆ ಸಾಕು ಅಂತ ನೋಡಿ ಎಲ್ಲಿಯವರಿಗೆ ಬಂತು ಮನೆಗೆ ಸಪ್ಲೈ ಕೂತಲ್ಲೇ ಸಪ್ಲೈ ಅಂದರೆ ದುಡ್ಡು ಮಾತ್ರ ಇಟ್ಕೋಬೇಕು ನೀವು ಅಷ್ಟೇ ರಾಜನ ಥರ ಮನೆ ಈಗ ಅಡುಗೆ ಮಾಡೋದು ನೀವು ಜೀವನವನ್ನು ಸಾಗಿಸ್ಬೋದು ಆ ರೀತಿಯ ಒಂದು ಇದು ಬಂದಿದೆ ಆಯಿತಾ ಇರಲಿ ಈಗ ವೃಷಭ ರಾಶಿಯಲ್ಲಿ ಹಣ ಹಣ ಅದು ಹಣದ ಮನೆ ಕುಟುಂಬದ ಮನೆ ಆಹಾರದ ಮನೆ ಸ್ಟೋರೇಜಿನ ಮನೆ ಸೊ ಇದೆಲ್ಲದಕ್ಕೂ ರಾಹು ಅಲ್ಲಿ ಎಂಟ್ರಿ ಸೊ ಎಂಥ ಪುರುಷರು ಶೇರ್ ಮಾರ್ಕೆಟ್ ನೋಡ್ತಾ ಇದ್ದವರೆಲ್ಲ ಶೇರ್ ಮಾರ್ಕೆಟಿಗೆ ನುಗ್ತಾರೆ ಈಗ ಇವತ್ತು ನೋಡಿ ನಾಲ್ಕು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿ ಡುಮ್ ಆಯ್ತು ಕೊಟ್ಟವರೆಲ್ಲ ಅಯ್ಯಯ್ಯ ಬೊಂಬಾಡು ಹಾಂ ಹೊಸ ಹೊಸ ಎಂಟ್ರಿಗಳೆಲ್ಲ ಅಲ್ಲೇ ಬೇಡಪ್ಪ ನಮಗೆ ಇದು ಅಗತ್ಯವೇ ಇಲ್ಲ ಅಂಥೇಳಿ ಆಯಿತಾ ಆ ರೀತಿಯ ರಾಹು ಏನೋ ಸಟ್ಟಾಬಾಜಿ ಕಲಿಸ್ತಾನೆ ವಿಸ್ಪೀಟ್ ಪ್ಯಾಕ್ ರಮ್ಮಿ ಆಡಿ ಪ್ಲೀಸ್ ಪ್ಲೇ ರಮ್ಮಿ ನಾನು ಹೋಗುವುದೇ ಇಲ್ಲ ಅದು ಬಂದ ತಕ್ಷಣ ಡಿಲೀಟ್ ಮಾಡಿಬಿಡ್ತೇನೆ ಯಾತಕ್ಕೆ ವೃಷಭ ರಾಶಿ ಅಂದರೆ ಎಳಿತದೆ ಎಳಿತದೆ ನಿಮ್ಮನ್ನು ಆಯಿತಾ ರಾಹು ಅಲ್ಲಿರೋದ್ರಿಂದ ನಿಮ್ಮನ್ನು ಬಿಡುವುದೇ ಇಲ್ಲ ಮೋಸ ಆದಾಗ ವಂಚನೆಗೆ ರಾಹು ಮೊತ್ತ ಮೊದಲು ರಾಹು ಈಸನ್ ಇಲ್ಯೂಷನ್ ಪ್ಲಾನೆಟ್ ರಾಹು ಕಂಡರೆ ನನಗೆ ಆಗುವುದೇ ಇಲ್ಲ ಅಂತೇಳಿ ನಾನು ಹೇಳ್ತೇನೆ ಯಾಕಂದರೆ ಅವರು ಭಯಂಕರ ಬುದ್ಧಿಯನ್ನು ಉಪಯೋಗಿಸ್ತಾರೆ ಮಾತಿನಲ್ಲಿ ಒರಾಟ್ರಶಿಪ್ ಬರ್ತದೆ ಅವರಿಗೆ ಆಯಿತಾ ಸೊ ಇಲ್ಲಿ ಏನು ಈಗ ವೃಷಭ ರಾಶಿಯನ್ನು ತೆಗೆದುಕೊಂಡರೆ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದಾನೆ ಭೂಮಿಯಿಂದ ಲಾಸ್ ಭೂಮಿಯಿಂದ ನಷ್ಟ ಮನೆ ಇದ್ದರೆ ಏನು ಪ್ರಯೋಜನ ನನಗೂ ಈಗ ನೋಡಿ ವೃಷಭ ರಾಶಿಗೆ ನನಗೂ ಇದೆ ಮನೆ ಫಸ್ಟ್ ಫ್ಲೋರಲ್ಲಿ ಯಾರು ಬಾಡಿಗೆದಾರರೇ ಬರೋದಿಲ್ಲ ಐದು ಮೊಮೆಂಟಲ್ಲಿ ಅವ್ರು ಬಿಟ್ಟು ಹೋದ್ರು ಅಂದರೆ ಈಗ ಬಾಡಿಗೆ ಇದ್ದವ್ರದ್ದೆಲ್ಲ ಅವಸ್ಥೆ ಹಾಗೆ ಟೆನೆಂಟ್ ಮನೆಗೆ ಬಿಟ್ಟು ಓಡಿ ಹೋಗಿ ಊರಿಗೆ ಹೋಗಿ ಕೊರಿಯರಲ್ಲಿ ಛಾವಿ ಕಳಿಸ್ತಾನೆ ಅಂದರೆ ಐದು ಲಕ್ಷ ರೆಂಟಲ್ಲಿದ್ದಂಥ ವ್ಯಕ್ತಿಗಳು ಇಂಡಸ್ಟ್ರೀಸ್ ಎಲ್ಲ ಅವರು ಅದನ್ನು ಬಿಟ್ಟು ಎರಡು ಲಕ್ಷಕ್ಕೆ ಬಾಡಿಗೆಯನ್ನು ತೆಗೆದುಕೊಂಡು ಇಲ್ಲ ಅಂದರೆ ಕೊನೆ ಪಕ್ಷ ಮನೆಯಲ್ಲೇ ಮಾಡಿಕೊಂಡು ಯಾಕಂದರೆ ಈಗ ಕಂಪ್ಯೂಟರ್ ಒಂದು ಇದ್ದರೆ ಸಾಕು ಲ್ಯಾಪ್ಟಾಪ್ ಇದ್ದರೆ ಸಾಕು ನೀವು ಎಲ್ಲ ಆನ್ಲೈನೆಲ್ಲ ಎಲ್ಲ ನಡೀತದೆ ನೋಡಿ ಎಲ್ಲಿಯವರಿಗೆ ಬಂತು ಅಂದರೆ ಅರ್ಧಕ್ಕರ್ಧ ಜಾಬ್ಲೆಸ್ ಆಗಿದ್ದಾರೆ ಈಗ ಅರ್ಧಕ್ಕರ್ಧ ಯಾರಿಗೂ ಜಾಬ್ ಸಿಗೋದು ಕಷ್ಟ ಆಯಿತಾ ಸೊ ಜಾಬ್ ಇದ್ದು ಕೆಲವರು ಉಡಾಪಿನಿಂದ ಬಿಟ್ಟವರು ಇದ್ದಾರೆ ಅಂಥವರಿಗೆಲ್ಲ ದೇವರೇ ಗತಿ ಹ್ಞೂ ಇರಲಿ ಈಗ ವೃಷಭ ರಾಶಿಗೆ ಚಂದ್ರ ಚಂದ್ರ ಮಾತ್ರ ಎರಡು ಕಾಲು ದಿವಸಕ್ಕೆ ಒಂದೊಂದು ರಾಶಿಗೆ ಹೋಗ್ತಾ ಇರ್ತಾನೆ ತಿಳ್ಕೊಳ್ಳಿ ಈಗ ರ ವೃಷಭ ರಾಶಿ ವೃಷಭ ರಾಶಿಗೆ ಮಿಥುನ ರಾಶಿ ಧನಸ್ಥಾನ ಸೊ ಅಲ್ಲಿ ಏನಾಯಿತು ಧನಸ್ಥಾನದ ಅಧಿಪತಿ ಬುಧ ಅವನು ನೋಡ್ಕೋಬೇಕು ಬುಧ ಎಲ್ಲೆಲ್ಲಿ ಏನೇನು ಇರ್ತಾನೆ ಅಂಥೇಳಿ ಬುಧ ಅವರಿಗೆ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಷ್ಟಮ ಸ್ಥಾನದಲ್ಲಿ ಬುಧ ಇದ್ದರೆ ಭಾಳ ನಿರಂತರ ಹಣ ಬರ್ತದೆ ಅಂತ ಬುಧನಿಗೆ ಮಾತ್ರ ಎಕ್ಸೆಪ್ಷನ್ ಅಲ್ಲಿ ಆಯಿತಾ ರವಿ ಕೂಡ ಅಷ್ಟಮದಲ್ಲಿದ್ದ ಅಂದರೆ ರವಿ ಜನವರಿ ಹದಿನಾರಕ್ಕೆ ಮಕರಕ್ಕೆ ಹೋಗ್ತಾನೆ ಭಾಗ್ಯಕ್ಕೆ ಹೋಗ್ತಾನೆ ಅಲ್ಲಿ ಶನಿ ಜೊತೆಗಿರ್ತಾನೆ ಆವಾಗ ತಂದೆಗೂ ಮಗನಿಗೂ ಆಗೋದಿಲ್ಲ ತಂದೆಗೂ ಮಗಳಿಗೆ ಆಗೋದಿಲ್ಲ ಯಾಕಂದರೆ ರವಿ ಶನಿ ಒಟ್ಟಿಗೆ ಇದ್ದರೆ ಪಿತೃ ಆ್ಯಂಡ್ ಪುತ್ರ ಅವರಿಬ್ಬರಿಗೂ ಶತ್ರುತ್ವ ಇದೆ ಗುರು ಕೂಡ ಅಲ್ಲೇ ಇದ್ದಾನೆ ನವೆಂಬರ್ ಇಪ್ಪತ್ತರ ನಂತರ ಗುರು ಮಕರಕ್ಕೆ ಹೋಗ್ತಾನೆ ಮಕರಕ್ಕೆ ಹೋದರೆ ಗುರು ವೃಷಭ ರಾಶಿಯವರಿಗೆ ಭಾಗ್ಯದ ರಾಶಿ ಕಾಲಪರಿಶನ ದಶಮ ರಾಶಿ ಶನಿ ಮತ್ತು ಗುರು ಕರ್ಮಕಾರಕರು ಇಬ್ಬರೂ ಅಲ್ಲೇ ಇದ್ದಾರೆ ಕರ್ಮ ಕರ್ಮದಲ್ಲೇ ಕರ್ಮ ಆದ್ದರಿಂದ ವೃಷಭ ರಾಶಿಯವರಿಗೆ ಒಳ್ಳೆಯ ರೀತಿಯಲ್ಲಿ ಉದ್ಯೋಗ ಉದ್ಯೋಗದಲ್ಲಿ ಬದಲಾವಣೆ ಇದೆಲ್ಲ ಸಿಗಲಿಕ್ಕೆ ಸಾಧ್ಯತೆ ಉಂಟು ಆಯಿತಾ ಇನ್ನು ರಾವಿನ ದೃಷ್ಟಿ ದಶ ದಶಮ ಸ್ಥಾನದ ಮೇಲೆ ಅಂದರೆ ವೃತ್ತಿಯಲ್ಲಿ ಏನೋ ಒಂದು ರೀತಿಯ ಬದಲಾವಣೆ ರಾವಿನ ಒಂಬತ್ತನೇ ದೃಷ್ಟಿ ಕನ್ಯಾ ರಾಶಿ ಮೇಲೆ ಮಕ್ಕಳು ಕೂಡ ಫಾರಿನಿಗೆಲ್ಲ ಕನೆಕ್ಷನ್ ಇರ್ತದೆ ಫಾರಿನ್ಗೆ ಹೋಗುವಂಥ ಸಾಧ್ಯತೆ ಉಂಟು ಇದು ರಾವಿನ ದೃಷ್ಟಿ ಇನ್ನು ಗುರುವಿನ ದೃಷ್ಟಿ ರಾವಿನ ಮೇಲೆ ಗುರುವಿನ ನೇರ ದೃಷ್ಟಿ ಮೂರನೇ ಮನೆ ಮೇಲೆ ಗುರುವಿನ ಒಂಬತ್ತನೇ ದೃಷ್ಟಿ ಕನ್ಯಾ ರಾಶಿ ಮೇಲೆ ಅಂದರೆ ಪಂಚಮ ಸ್ಥಾನದ ಮೇಲೆ ಮಕ್ಕಳು ಕೂಡ ಫಾರಿನ್ನಿಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದರೆ ಗುರುವಿನ ದೃಷ್ಟಿ ಕೂಡ ಉಂಟು ಗುರುವಿನ ಆಶೀರ್ವಾದ ಕೂಡ ಉಂಟು ಆಯಿತಾ ಭಾಳ ಇದು ಆಮೇಲೆ ಆತ್ಮಕಾರಕನಾದ ಶುಕ್ರ ಅಮಾತ್ಯಕಾರಕನಾದ ಬುಧ ಭಾತೃಕಾರಕ ಸೂರ್ಯ ಮಾತೃಕಾರಕ ಚಂದ್ರ ಪಿತೃಕಾರಕ ಜುಪಿಟರ್ ಪುತ್ರಕಾರಕ ಶನಿ ಜ್ಞಾತಿಕಾರಕ ರಾಹು ಧಾರಾಕಾರಕ ಮಂಗಲ್ ಇದು ಯಾತ್ ಹೇಳ್ತಾ ಜೈಮಿನಿ ನೀವು ಟಚ್ ಮಾಡಿದರೆ ಜೈಮಿನಿಯಲ್ಲಿ ಇದು ಮುಖ್ಯ ನಿಮಗೆ ಕೆಲವರಿಗೆಲ್ಲ ಡೈಟಿಸ್ ಮರ್ತೋಗ್ತದೆ ನಮ್ಮ ಕುಲದೇವರು ಯಾರು ಅಂತೇಳಿ ನವಾಂಶದಲ್ಲಿ ಆತ್ಮಕಾರಕನಿಂದ ಹನ್ನೆರಡನೇ ಮನೆ ನೋಡಿದರೆ ಆ ಹನ್ನೆರಡನೇ ಹನ್ನೆರಡನೇ ಮನೆ ಯಾವುದು ಯಾರ ಮನೆ ಶುಕ್ರನ ಮನೆಯೋ ಹಾಗಾದ್ರೆ ಡೈಟಿ ದೇವತೆ ಯಾವುದೇ ದುರ್ಗೆ ದುರ್ಗಾಮಾತ ಸ್ವರೂಪ ಅದು ಏನೇ ಇರ್ಬೋದು ಅಂಬೆ ಇರ್ಬೋದು ಅಥವಾ ಏನು ಅದಕ್ಕೆ ದುರ್ಗೆ ಇರ್ಬೋದು ಲಕ್ಷ್ಮಿಯೂ ಇರ್ಬೋದು ಯಾವುದನ್ನು ಕೂಡ ನೀವು ಪೂಜೆ ಮಾಡ್ಬೋದು ಕಾತ್ಯಾಯನಿ ಇರ್ಬೋದು ಆದ್ಯ ಕಾತ್ಯಾಯನಿ ಇರ್ಬೋದು ಅಯ್ಯ ಕಾಮಾಖ್ಯ ಇರ್ಬೋದು ಏನೇ ಇರ್ಬೋದು ಆಯಿತಾ ಆಮೇಲೆ ಮುಂತ ಕಳೆದ ವರ್ಷದಲ್ಲಿ ಧನು ರಾಶಿಯಲ್ಲಿದ್ದಾಗ ಈ ವರ್ಷ ಕೂಡ ಅಲ್ಲ ಧನ ಇದರಲ್ಲಿ ಅಷ್ಟಮದ ಈಗ ವೃಷಭ ರಾಶಿಗೆ ಅದು ಅಷ್ಟಮಕ್ಕೆ ಮುಂತಾಗಿರ್ತಾನೆ ಅಷ್ಟೊಂದು ಒಳ್ಳೆಯದಿಲ್ಲ ಹರ್ಡಲ್ಸ್ ಮುಂತಹ ಅಲ್ಲಿ ಹರ್ಡಲ್ಸ್ ಆಗಿರ್ತಾನೆ ಅಂಥೇಳಿ ಆಯಿತಾ ಇನ್ನು ಇದಕ್ಕೆ ಯಾರು ಮುಖ್ಯ ಅಂದರೆ ಶುಕ್ರ ಶುಕ್ರನ ಬಗ್ಗೆ ನಾವು ತಿಳಿಬೇಕಾದ ಅವಶ್ಯಕತೆ ಭಾಳ ಉಂಟು ಶುಕ್ರ ಯಾವ ರೀತಿಯಲ್ಲಿ ಆಯಿತಾ ಇಲ್ಲಿ ಈಗ ಸೂರ್ಯನು ಆಫ್ಕೋರ್ಸ್ ಸೂರ್ಯನೂ ಇಂಪಾರ್ಟೆಂಟ್ ಒಂದೊಂದು ತಿಂಗಳಿಗೆ ಅಲ್ಲಿರ್ತಾನೆ ಸೊ ಆವಾಗ ನಿಮಗೆ ಸೂರ್ಯನ ಬಗ್ಗೆ ಲಗ್ನದಲ್ಲೇ ಸೂರ್ಯ ಇದ್ದರೆ ಏನಾಗುತ್ತೆ ಶಾಂತಿಯಿಂದ ಕುಳಿತುಕೊಳ್ಳೋರಲ್ಲ ಜಾಸ್ತಿ ಗಂಡು ಮಕ್ಕಳು ಇಲ್ಲ ದಯಾಳುತನವಿಲ್ಲ ಯುದ್ಧವನ್ನು ಮಾಡುವಷ್ಟು ತವಕ ವೀಕ್ ದೃಷ್ಟಿ ಮಾತು ಕಡಿಮೆ ಪರದೇಶದಲ್ಲಿ ಇರುವಿಕೆ ಬಹಳ ಸಂತೋಷ ಆಗಿರ್ತಾರೆ ಆಮೇಲೆ ಈಗ ಗುರು ಧನಸ್ಥ ರವಿ ಧನಸ್ಥಾನದಲ್ಲಿದ್ದರೆ ಏನಾಗ್ತದೆ ಅಂಥೇಳಿ ಆ ರವಿಯ ಬಗ್ಗೆ ನಾನಿಲ್ಲಿ ಕೊಟ್ಟಿದ್ದೇನೆ ಈಗ ನಾವು ನೋಡಬೇಕಾದ್ದು ಶುಕ್ರ ಶುಕ್ರನು ಹೇಗೆ ಅಂತೇಳಿ ಈಗ ನೋಡಿ ವೃಷಭ ರಾಶಿಗೆ ಶುಕ್ರನ ಬಗ್ಗೆ ಓ ಇದು ಅದಕ್ಕಿಂತ ಮುಂಚೆ ವಕ್ರಿ ಶುಕ್ರ ರೆಟ್ರೋಗ್ರೇಡ್ ವಕ್ರಿ ಯಾವಾಗ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕಾಗಿ ಇಪ್ಪತ್ತೆರಡು ಟೂ ತೌಸಂಡ್ ಟ್ವೆಂಟಿ ಟೂ ಜನವರಿನ ಇಪ್ಪತ್ತೊಂಬತ್ತಕ್ಕೆ ಮಾರ್ಗಿ ಆಗ್ತಾನೆ ಒಟ್ಟಿಗೆ ನಲವತ್ತೊಂದು ದಿವಸ ವರ್ಕ್ ವಕ್ರಿಯಾಗಿದ್ದ ಆಗ್ತಾನೆ ಅಂತ ಬೃಹಸ್ಪತಿ ಬಿಕಮ್ಸ್ ರೆಸ್ಟ್ರೇಡ್ ಆನ್ ಜೂನ್ ಟ್ವೆಂಟಿ ಏತ್ ಮಾರ್ಗಿ ಅಕ್ಟೋಬರ್ ಹದಿನೆಂಟು ಒಟ್ಟಿಗೆ ನೂರಿಪ್ಪತ್ತು ದಿವಸ ಬೃಹಸ್ಪತಿ ವಕ್ರಿ ಆಗ್ತಾನೆ ಯಾವುದೇ ಗ್ರಹ ವಕ್ರಿ ವಕ್ರಿಯಾದರೆ ಏನಾಗ್ತಂದರೆ ಆ ಗ್ರಹ ಕೊಡುವಂಥದ್ದು ಕೊಡುವ ಕೊಡುವುದಿಲ್ಲ ಆದರೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೇ ನಿಮಗೆ ಸಂತೋಷ ಎಲ್ಲ ಬರ್ತದೆ ಅಂತ ಇನ್ನು ಬುಧ ಬುಧ ಮೂರು ಬಾರಿ ಆಗ್ತಾನೆ ಒಂದು ಜನವರಿ ಇಪ್ಪತ್ತು ಜನವರಿ ಇಪ್ಪತ್ತಕ್ಕೆ ಬುಧ ಆದರೆ ಹಾಗೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಮಾರ್ಗಿ ಆಗ್ತಾನೆ ಇಪ್ಪತ್ತೆರಡು ದಿವಸ ಆಮೇಲೆ ಇನ್ನೊಂದು ಸರಿ ಮರ್ಕ್ಯೂರಿ ಬಿಕಮ್ಸ್ ರೆಟ್ರೋಗ್ರೇಡ್ ಆನ್ ಮೇ ಟ್ವೆಂಟಿ ಆಗಿ ಜೂನ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿವಸ ವಕ್ರಿ ಆಗ್ತಾನೆ ಅದೇ ರೀತಿ ಮ ಬುಧ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಇಪ್ಪತ್ತೆರಡಕ್ಕೆ ಆಗಿ ಡಿಸೆಂಬ ಅಕ್ಟೋಬರ್ ಇಪ್ಪತ್ತು ಹದಿನೆಂಟಕ್ಕೆ ಮಾರ್ಗಿ ಆಗ್ತಾನೆ ಅಂದರೆ ಒಟ್ಟು ಇಪ್ಪತ್ತೆರಡು ದಿವಸ ಒಟ್ಟಿಗೆ ಅರವತ್ತೆಂಟು ದಿವಸ ಗುರು ಆಗ್ತಾನೆ ಮಂಗಲ್ ಮಾತ್ರ ಆಗೋದೇ ಇಲ್ಲ ಶನಿ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆದರೆ ಅಕ್ಟೋಬರ್ ಇಪ್ಪತ್ ಹನ್ನೊಂದಕ್ಕೆ ಆಗ್ತಾನೆ ಒಟ್ಟಿಗೆ ನೂರ ನಲವತ್ತೊಂದು ದಿವಸ ಆಗ್ತಾನೆ ಆಮೇಲೆ ಯುರಾನಸ್ ನ್ಯಾಪ್ಚೂನ್ ಫ್ರೂಟ ಬರ್ತದೆ ಆರೋಗ್ಯ ದೃಷ್ಟಿಯಿಂದ ಏನಾಗ್ತದೆ ವೃಷಭ ರಾಶಿಗೆ ಆರನೇ ಮನೆ ಯಾವುದು ತುಲಾರಾಶಿ ಶುಕ್ರ ಶುಕ್ರನ ಇರುವಿಕೆ ಅಂದರೆ ಡಯಾಬಿಟೀಸ್ ಇದ್ದರೆ ಡಯಾಬಿಟೀಸ್ ಜಾಸ್ತಿ ಆಗ್ಬೋದು ಅಥವಾ ಒಂದು ರೀತಿಯಲ್ಲಿ ಹೊಟ್ಟೆಗೆ ಹೊಟ್ಟೆಯಲ್ಲಿ ಗುಡುಗುಡು ಆಗ್ಬೋದು ಎಸಿಡಿಟಿ ಆಗ್ಬೋದು ಹೀಗಿದೆಲ್ಲ ಇರ್ತದೆ ಫ ಆಯಿತಾ ಆರನೇ ಮನೆ ತುಲಾರಾಶಿ ಬರ್ತದೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ನೋಡಿ ಪ್ರತಿ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ಬದಲಾವಣೆ ಅಂತ ನೋಡೋಣ ಇಲ್ಲಿ ನೋಡಿ ವೃಷಭ ರಾಶಿಗೆ ಬಾ ಒಂದು ಭಾಗ್ಯದಲ್ಲಿ ಏಳು ಎಂಟು ಒಂಬತ್ತು ವೃಷಭ ರಾಶಿಗೆ ಭಾಗ್ಯದಲ್ಲಿ ರವಿ ಶನಿ ಗುರು ಮತ್ತು ಶುಕ್ರ ಒಟ್ಟಿಗಿದ್ದಾರೆ ರವಿ ಶನಿ ಭಾಗ್ಯದಲ್ಲಿ ಅಂದರೆ ಗುಡ್ ಲಕ್ ಸೊ ತಂದೆಯಿಂದ ಭಾಗ್ಯ ಕಟ್ಟಿಕೊಂಡ ಹೆಂಡತಿಯಿಂದ ಭಾಗ್ಯ ಆಮೇಲೆ ಗುರುವಿನಿಂದ ಭಾಗ್ಯ ಶನಿ ಶೂದ್ರು ಹೀನ ಜಾತಿಯ ನಿಮ್ಮ ಬೇರೆ ಜಾತಿಯವರಿಂದ ಇವರಿಗೆ ಭಾಗ್ಯ ಇರ್ತದೆ ಅಂತೇಳಿ ಶನಿ ಕರ್ಮಕಾರಕನಾದ್ರಿಂದ ಕರ್ಮದಿಂದ ಭಾಗ್ಯ ಅಂತ ರವಿ ಗೌರ್ಮೆಂಟು ಡಿಪಾರ್ಟ್ಮೆಂಟು ಕೂಡ ಆಗುತ್ತೆ ಗೌರ್ಮೆಂಟ್ ಸರ್ಕಾರದಿಂದ ಭಾಗ್ಯ ಬರ್ತದೆ ಇಲ್ಲ ಬಾಸ್ನಿಂದ ಭಾಗ್ಯ ಬರ್ಬೋದು ಆಯಿತಾ ಸೊ ಇದರಿಂದ ನೀವು ಏನು ತೊಂದರೆ ಇಲ್ಲ ಆದರೆ ಅಲ್ಲಿ ಏನಾಯ್ತಾರೆ ರವಿ ಶನಿ ಶತ್ರುಗಳು ರವಿ ಶುಕ್ರ ಶತ್ರು ಇದೆಲ್ಲ ನೋಡ್ಕೋಬೇಕು ಗುರು ನೀಚನಾಗಿರ್ತಾನೆ ಅದೆಲ್ಲ ನೋಡ್ಕೋಬೇಕಾಗ್ತದೆ ಫೆಬ್ರವರಿ ತಿಂಗಳಲ್ಲಿ ಬುಧ ಲಾಭದಲ್ಲಿದ್ದಾನೆ ವಕ್ರಿಯಾಗಿದ್ದಾನೆ ಸೊ ಅದರಿಂದ ಲಾಭಕ್ಕೆ ಏನು ಕೊರತೆ ಇಲ್ಲ ಕುಜ ಮಾತ್ರ ನಿಮಗೆ ಅದೇ ವ್ಯಯಸ್ಥಾನದಲ್ಲಿದ್ದಾನೆ ಕೇತು ನಿಮಗೆ ಸಪ್ತಮದಲ್ಲೇ ಇದ್ದಾನೆ ಆಯಿತಾ ಅದೇ ಮಾರ್ಚ್ ತಿಂಗಳಲ್ಲಿ ಏನಾಗ್ತದೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ರಾಹು ಪೂಜೆ ಒಟ್ಟಿಗಿರ್ತಾನೆ ಲಗ್ನದಲ್ಲೇ ಅಥವಾ ರಾಶಿಯಲ್ಲಿ ಅಂದರೆ ಭೂಮಿ ಸಂಬಂಧಿತ ಕ್ಲೇಷಗಳು ಉಂಟಾಗ್ಬೋದು ರವಿ ಶುಕ್ರ ಓ ಸೀದಾ ವೃಷಭ ರಾಶಿಗೆ ದಶಮದಲ್ಲಿ ಹೋಗ್ತಾರೆ ದಶಮದಲ್ಲಿ ಹೋದರೆ ನಿಮಗೆ ಕರ್ಮಕಾರಕನಾಗಿ ರವಿಗೆ ದಿಗ್ಬಲಿ ದಿಗ್ಬಲ ಹೋಗ್ತಾನೆ ಅದನ್ನು ದಿಗ್ಬಲಿಗೊಳ್ತದೆ ಅದನ್ನು ಒಳ್ಳೆಯದಾಗ್ತದೆ ಅಂತ ಗುರು ಶನಿ ಬುಧ ಭಾಗ್ಯದಲ್ಲಿರ್ತಾರೆ ಸೊ ತೊಂದರೆ ಇಲ್ಲ ಬಿಡಿ ಆದರೆ ಗುರು ನೀಚ ತಿಳ್ಕೊಳ್ಳಿ ಆಮೇಲೆ ಅದೇ ಏಪ್ರಿಲ್ ತಿಂಗಳಲ್ಲಿ ಏನಾಗ್ತದೆ ಏಪ್ರಿಲ್ ತಿಂಗಳಲ್ಲಿ ರವಿ ಬುಧ ಶುಕ್ರ ಸೀದಾ ಮೀನಕ್ಕೆ ಹೋಗ್ತಾರೆ ಮೀನದಲ್ಲಿ ಶುಕ್ರ ಉಚ್ಚ ಬುಧ ನೀಚ ನೀಚ ಭಂಗ ರಾಜಯೋಗ ಉಂಟಾಗಿದೆ ಸು ಆದರೆ ಈ ವೃಷಭ ರಾಶಿಯವರಿಗೆ ಅದು ಲಾಭದ ಮನೆ ಅಂದರೆ ತಂದೆಯಿಂದ ಲಾಭ ಬಾಸ್ನಿಂದ ಲಾಭ ಸರ್ಕಾರದಿಂದ ಲಾಭ ಶುಕ್ರ ಅಂದರೆ ಕಟ್ಟೆಗೊಂಡ ಹೆಂಡತಿಯಿಂದ ಲಾಭ ಬುಧ ಅಂದರೆ ಮಾವನಿಂದ ಲಾಭ ಸ್ನೇಹಿತರಿಂದ ಲಾಭ ಅಂತೇಳಿ ರವಿ ರಾಹು ಮತ್ತು ಕುಜ ಒಟ್ಟಿಗೆ ಇರೋದ್ರಿಂದ ಅದು ಸಿ ನಿಮಗೆ ಕಂಟಿನ್ಯೂಸ್ ಪ್ರಾಬ್ಲಮ್ ಅಂದರೆ ಭೂಮಿಯಿಂದ ನಿಮಗೆ ರೆಂಟ್ ಸಿಗುವುದಿಲ್ಲ ಯಾಕಂದರೆ ಕೊರೋನಾ ಅಲ್ವಾ ಆಯಿತು ಆದರೆ ಕೇತು ಮತ್ತು ಚಂದ್ರ ಒಟ್ಟಿಗೆ ಇರ್ತಾರೆ ಸೊ ಅದರತ್ತ ತಾಯಿ ತಾಯಿ ಮನಸ್ಸು ಹಾಳಾಗ್ತದೆ ಓಕೆ ಚಂದ್ರ ಮತ್ತು ಕೇತು ಇನ್ನು ಜೂನ್ ತಿಂಗಳಲ್ಲಿ ಹೇಗಿರುತ್ತೆ ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ರವಿ ಮೇಷಕ್ಕೆ ಬರ್ತಾನೆ ಶುಕ್ರ ಅಲ್ಲಿದ್ದಾನೆ ಮೇ ರವಿ ಹುಚ್ಚನಾಗಿರ್ತಾನೆ ಅಂದರೆ ನಿಮಗೆ ವ್ಯಯಸ್ಥಾನದಲ್ಲಿ ಗೌರ್ಮೆಂಟಿನಿಂದ ಬಾಸಿನಿಂದ ನಿಮಗೆ ಎಲ್ಲ ಖರ್ಚು ಜಾಸ್ತಿ ಅಂತ ರಾಹು ಬುಧ ಆಗ್ತಾನೆ ಕುಜ ಹೋಗ್ತಾನೆ ಸೊ ಧನಸ್ಥಾನದಲ್ಲಿ ನಿಮಗೆ ಕುಜ ಅಂದರೆ ಆವಾಗ ನಿಮಗೆ ಮನೆ ಬಾಡಿಗೆ ಬರಬಹುದು ಅಂದರೆ ಯಾವಾಗ ಮೇ ಅವರಿಗೆ ನೀವು ಓಕೆ ಮೇ ಒನ್ ಮೇ ಫಸ್ಟ್ ಅವ್ರಿಗೆ ಕಾಯಬೇಕಾಗ್ತದೆ ಗುರು ನೋಡಿ ಮಾ ಕುಂಭಕ್ಕೆ ಬಂದಿದ್ದಾನೆ ವೃಷಭ ರಾಶಿಯ ದಶಮ ಸ್ಥಾನ ಒಳ್ಳೆಯದುಂಟು ಉಂಟು ಕರ್ಮಕಾರಕನಾಗಿ ಅಲ್ಲೇ ಇದ್ದಾನೆ ಭಾಗ್ಯದಲ್ಲೇ ಇದ್ದಾನೆ ಆದರೆ ಕಾಲಪುರುಷನ ಹತ್ತನೇ ಮನೆ ಆಯಿತಾ ಸೊ ಕೇತು ಒಬ್ಬನೇ ವಂಕುಂಠಿಯಾಗಿದ್ದಾನೆ ತೊಂದರೆ ಇಲ್ಲ ನಿಮಗೇನು ತೊಂದರೆ ಇಲ್ಲ ಆಮೇಲೆ ಇದು ಅಷ್ಟಕ ವರ್ಗದಲ್ಲಿ ನೀವು ಚೇಂಜ್ ಮಾಡಿ ನೋಡಿದರೆ ನೋಡಿ ಬದಲಾವಣೆ ಎಲ್ಲಿದೆ ಫೆಬ್ರವರಿಯಲ್ಲಿ ನಲವತ್ನಾಲ್ಕು ಪಾಯಿಂಟ್ ಇದೆ ಎಲ್ಲಿ ವೃಷಭ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಅಂದರೆ ಆದವಳು ಸಿಕ್ಕಾಪಟ್ಟೆ ಹೈ ಕ್ಲಾಸ್ ಸೀಟಲ್ಲಿ ಕೂತಿರ್ತಾಳೆ ರಾಣಿ ರಾಣಿಯಾಗಿರ್ತಾಳೆ ಅಂತ ನಲವತ್ನಾಲ್ಕು ನಲವತ್ತ್ಮೂರು ಏಪ್ರಿಲ್ನಲ್ಲಿ ಇಪ್ಪತ್ನಾಲ್ಕು ನೋಡಿ ಎಷ್ಟು ಇಚ್ಛು ಬದಲಾವಣೆ ಮೂವತ್ತ್ಮೂರು ಹಾಗೆ ಸ ಮೇಯಲ್ಲಿ ಇಪ್ಪತ್ತೈದು ಜೂನಲ್ಲಿ ಮೂವತ್ತೊಂದು ಹಾಗೆ ಇಪ್ಪತ್ತೊಂಬತ್ತು ನೀವು ಇಲ್ಲಿ ವೇರಿಯೇಷನ್ ನೀವು ಭಾಳ ಚೆನ್ನಾಗಿ ನೋಡ್ಬೋದು ಸೊ ಆವಾಗ ಜುಲೈಯಲ್ಲಿ ಅಷ್ಟಿದೆ ಅದೇ ರೀತಿಯಲ್ಲಿ ಮುಂದೆ ಆಗಸ್ಟಲ್ಲಿ ಆಗಸ್ಟಲ್ಲಿ ಏನಾಗ್ತದೆ ಸಿ ರವಿ ಬುದ್ಧ ಕರ್ಕಕ್ಕೆ ಹೋಗ್ಬಿಟ್ರು ಅಂದರೆ ರಾಶಿಯ ಮೂರನೇ ಮನೆಗೆ ಶುಕ್ರ ಕುಜ ಲವ್ ಪ್ಲ್ಯಾನೆಟ್ಸ್ಗಳು ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಶುಕ್ರ ಕುಜ ಅಂದರೆ ಭೂಮಿಯಿಂದ ಸುಖ ಎಲ್ಲ ಬರ್ತದೆ ನಿಮಗೆ ಅಂತ ಅರ್ಥ ಶನಿ ವಕ್ರಿಯಾದ ಆದ ಗುರು ವಕ್ರಿ ಆದ ನೋಡಿ ಎಷ್ಟು ಬೇಗ ವಕ್ರಿಯಾಗಿಬಿಟ್ರು ಗುರು ವಕ್ರಿ ಆದರೆ ನಾಲೇಜಿನಲ್ಲಿ ವಕ್ರಿ ತಿಳುವಳಿಕೆಯಲ್ಲೇ ವಕ್ರಿ ಶನಿ ವಕ್ರಿ ಆದರೆ ಹಾರ್ಡ್ ವರ್ಕ್ ಮಾಡಲೇ ವಿದೌಟ್ ಹಾರ್ಡ್ ವರ್ಕ್ ವಿಲ್ ನಾಟ್ ಗೆಟ್ ಎನಿ ಮನಿ ಅಂತ ರಾಶಿಯವರಿಗೆ ಆಮೇಲೆ ಇಲ್ಲಿ ಯಾವುದು ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ರವಿ ಕುಜ ಸಿಂಹಕ್ಕೆ ಹೋಗ್ತಾನೆ ವೃಷಭ ರಾಶಿಯವರಿಗೆ ಸುಖ ಸ್ಥಾನದಲ್ಲಿ ರವಿ ಸಿಂಹ ರಾಶಿಯಲ್ಲಿ ಅವನದ್ದೇ ಮನೆಯಲ್ಲಿದ್ದಾನೆ ಆದ್ದರಿಂದ ನಿಮಗೆ ಸುಖಕ್ಕೇನು ತೊಂದರೆ ಇಲ್ಲ ತಂದೆಯಿಂದ ಸುಖ ಎಲ್ಲ ಸಿಗ್ತದೆ ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ಉಂಟು ಶುಕ್ರ ನೀಚ ಆಗಿದ್ದಾನೆ ಬುಧ ಮಲ್ಟಿಪ್ಲಿಸಿಟಿ ಅಂದರೆ ನಿಮಗೆ ಇಲ್ಲಿ ಹೆಣ್ಣು ಹೆಂಡತಿಯಾದವಳು ಒಂದು ಹೆಂಡತಿಯಲ್ಲ ಎರಡು ಇರ್ಬೋದು ಇಲ್ಲ ಬೇರೆ ರಿಲೇಷನ್ಶಿಪ್ ಉಂಟಾಗ್ಬೋದು ಶನಿ ಶುಕ್ರ ನೀಚ ಬುಧ ಉಚ್ಚ ನೀಚ ಭಂಗ ರಾಜಯೋಗ ಉಂಟಾಗಿದೆ ಶನಿ ವಕ್ರಿ ಗುರು ವಕ್ರಿ ತೋಂಡ್ಕೊಳ್ಳಿ ಆಮೇಲೆ ಅಷ್ಟಕ ವರ್ಗದಲ್ಲಿ ನೋಡಿ ಆಗಸ್ಟಲ್ಲಿ ಏನು ಮೂವತ್ತಿದೆ ಸೆಪ್ಟೆಂಬರ್ ಮೂವತ್ತಾರಿದೆ ಅಕ್ಟೋಬರಲ್ಲಿ ಇಪ್ಪ ಮೂವತ್ತಿದೆ ಅಂದರೆ ಇಲ್ಲಿ ಸಪ್ತಮ ಸ್ಥಾನ ಹೇಗೆ ಬದಲಾವಣೆ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ಅಕ್ಟೋ ನವಂಬರ್ ತಿಂಗಳು ನವಂಬರ್ ತಿಂಗಳಲ್ಲಿ ಏನಾಗಿದೆ ನವೆಂಬರ್ ತಿಂಗಳಲ್ಲಿ ನಿಮಗೆ ಕುಂಡಲಿ ನೋಡಿ ಅಲ್ಲಿ ರವಿ ಕುಜಾ ತುಲಾಗೆ ಬಂದುಬಿಟ್ಟರು ಆರನೇ ಮನೆಗೆ ಬಂದುಬಿಟ್ರು ಆರನೇ ಮನೆಗೆ ಬಂದುಬಿಟ್ರೆ ವೃಷಭ ರಾಶಿಯವರಿಗೆ ಬಿಲ್ಕುಲ್ ಆರೋಗ್ಯವಂತರು ರವಿ ನಿರೋಗಿ ಅಂದರೆ ನೀಚ ನೀಚನಾದಷ್ಟು ಒಳ್ಳೆಯದು ಆರನೇ ಮನೇಲಿ ನೀಚ ಯಾವಾಗ ರವಿ ನೀಚನಾಗ್ತಾನೋ ನೀವು ಸಮಾಜ ಮುಖಿಯರಾಗ್ತೀರಿ ಸಮಾಜಕ್ಕೆ ಬೇಕಾದವರಾಗ್ತೀರಿ ಗುರು ಮತ್ತು ಶನಿ ನೋಡಿ ವಕ್ರತ್ವ ಹೋಗಿ ಮಾರ್ಗಿ ಆಗಿಬಿಟ್ಟಿದ್ದಾರೆ ಇಬ್ಬರು ಒಟ್ಟಿಗೆ ಇದ್ದಾರೆ ಶುಕ್ರ ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾನೆ ಶುಕ್ರ ಅಷ್ಟಮದಲ್ಲಿ ಇದ್ದರೆ ಭಾಳ ಒಳ್ಳೆಯದಂತ ನಾನು ಮೊದಲೇ ಹೇಳಿದ್ದೇನೆ ಬುಧ ಅಲ್ಲೇ ಇದ್ದಾನೆ ಪಂಚಮದಲ್ಲಿ ಬುಧ ಬುದ್ಧಿ ವಿಪರೀತ ಬಿಸ್ನೆಸ್ ಏನಾರು ಇದ್ರೆ ಭಾಳ ಚೆನ್ನಾಗಿ ಮಾಡ್ತೀರಾ ಅಂಥೇಳಿ ಅರ್ಥ ಅದೇ ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ರವಿ ಬುಧ ಕೇತು ವೃಶ್ಚಿಕಕ್ಕೆ ಬಂದುಬಿಡ್ತಾರೆ ಸೊ ಆದ್ದರಿಂದ ಗುರು ಕುಂಭಕ್ಕೆ ಹೋಗ್ತಾನೆ ಅಂದರೆ ದಶಮಕ್ಕೆ ರಾಶಿಯವರ ದಶಮಕ್ಕೆ ಗುರು ಬಂದ ವೃತ್ತಿ ಮನೆಯಲ್ಲಿ ಗುರು ಶನಿ ಅಲ್ಲೇ ಇದ್ದಾನೆ ಭಾಗ್ಯದಲ್ಲಿ ಆದ್ದರಿಂದ ಕರ್ಮಕಾರಕನಾದವನು ಭಾಗ್ಯದಲ್ಲಿರುವಾಗ ನಿಮಗೆ ವೃತ್ತಿಯಿಂದ ಭಾಗ್ಯ ಗುಡ್ ಲಕ್ ಸಿಗ್ತದೆ ಅಂತ ಆಯಿತಾ ಎಲ್ಲಿ ಬಂದ ಆರನೇ ಮನೆಗೆ ಬಂದ ಆರನೇ ಮನೆಗೆ ಬಂದರೆ ನಿಮಗೆ ಬಿ ಪಿ ಜಾಸ್ತಿ ಆಗ್ಬೋದು ಪಿತ್ತ ಸಂಬಂಧಿತ ಪ್ರಾಬ್ಲಮ್ಗಳು ಬರ್ಬೋದು ತಾಯಿ ಆದವಳು ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೂತಿದ್ದಾಳೆ ಆಯಿತಾ ಶುಕ್ರ ಮತ್ತು ಅದೇ ಅಷ್ಟಮದಲ್ಲೇ ಇದ್ದಾನೆ ಏನೂ ತೊಂದರೆ ಇಲ್ಲ ಆಮೇಲೆ ಇನ್ನೇನು ಜನವರಿ ಜನವರಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಿಮಗೆ ಮತ್ತೆ ಗುರು ಧನುರಿಗೆ ಬಂದುಬಿಡ್ತಾನೆ ಎಲ್ಲಿ ರವಿ ರವಿಗೆ ಧನುರಿಗೆ ಬಂದುಬಿಡ್ತಾನೆ ಶುಕ್ರ ಉಕ್ರ ಶುಕ್ರ ಕೂಡ ಧನುರು ಇದ್ದಾನೆ ಆಮೇಲೆ ವ್ಯಯಸ್ಥಾನದಲ್ಲಿ ಮಂಗಲ್ ಕೇತು ಚಂದ್ರ ಮಂಗಲ್ ಮಂಗಲ್ ಮನೆಯಲ್ಲಿ ಕೇತು ಕೇತು ಅಂದರೆ ನಿಮಗೆ ಭೂಮಿಯಿಂದ ವ್ಯಯ ಖರ್ಚು ಲಾಸ್ ಎಲ್ಲ ಆಗ್ಬಹುದು ಅಂತೇಳಿ ರಾವಿನ ದೃಷ್ಟಿ ಇದೆ ರಾವಿನ ದೃಷ್ಟಿ ಮಂಗಲ್ ಮೇಲೆ ಇರುವಾಗ ಭೂಮಿ ಸಂಬಂಧಿತ ಲಿಟಿಗೇಷನ್ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಎಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಆಯಿತಾ ಸೊ ಚಂದ್ರನ್ನ ನಾವು ಇದು ಮಾಡಿದ್ರೆ ಎರಡು ಕಾಲು ದಿವಸಕ್ಕೆ ಪ್ರತಿಯೊಂದು ರಾಶಿಯಲ್ಲಿ ಇಟ್ಟು ನಾವು ಹೇಳಬೇಕು ಯಾವುದೋ ಪ್ರೊಡೆಕ್ಷನ್ ಈಗ ನವಂಬರ್ ಡಿಸೆಂಬರ್ ಜನವರಿಯ ಅಷ್ಟಕ ವರ್ಗವನ್ನು ಹಾಕಿದ್ದೇನೆ ಏನೆಲ್ಲ ಬದಲಾವಣೆ ಆಗಿದೆ ನೋಡಿ ಕನ್ಯಾದಲ್ಲಿ ನಲವತ್ತೊಂದು ಪಾಯಿಂಟ್ ಅಂದರೆ ಪಂಚಮ ಸ್ಥಾನದಲ್ಲಿ ಜನವರಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಿಮ್ಮ ಮಕ್ಕಳು ಫಾರಿನಿಗೆ ಹೋಗುವಂಥ ಸಾಧ್ಯತೆ ಉಂಟು ಯಾಕೆಂದರೆ ಫಾರ್ಟಿ ಒನ್ ಮೂವತ್ತ ನಲವತ್ತೊಂದು ಆಗಿದೆ ಅದೇ ನವೆಂಬರಲ್ಲಿ ಬರೀ ಇಪ್ಪತ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹೌದಾ ಆಯಿತಾ ಸೊ ಜನವರಿ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ಟೂ ಅಲ್ಲಿ ನಿಮಗೆ ಭಾಳ ಒಳ್ಳೆಯದಿದೆ ಸಿ ಫಾರ್ಟಿ ಒನ್ ಇದೆ ಎಸ್ ಅದನ್ನೇ ಹಾಕಿದ್ದು ನಾನು ಸೊ ಈಗ ಶುಕ್ರನ ನೋಡಿದರೆ ಶುಕ್ರನು ಗುರುಗಿಂತ ಎರಡನೇ ಮೆರಿಟಿನಲ್ಲಿ ಶುಭಗ್ರಹಗಳಲ್ಲಿ ಎರಡನೇ ಸ್ಥಾನ ಬರ್ತದೆ ಶುಕ್ರನು ಯಾವ ರಾಶಿಯಲ್ಲಿದ್ದರೂ ಕೂಡ ಇಸ್ ವೆಲ್ಕಮ್ ಗ ರೆಡ್ ಕಾರ್ಪೆಟ್ ವೆಲ್ಕಮ್ ಇರ್ತದೆ ಯಾಕಂದರೆ ಕೊಳಚೆಯನ್ನು ತೆಗೆದುಬಿಟ್ಟು ಲಕ್ಷ್ಮೀಕರಣನಾಗಿ ಮಾಡ್ತಾನೆ ಶುಕ್ರನ ಕೆಲಸವೇ ಅಷ್ಟು ಶುಕ್ರ ಹನ್ನೆರಡನೇ ಮನೆಯಲ್ಲಿ ಇರೋದು ಒಳ್ಳೆಯ ಮನೆಯಾಗಿರ್ಬೇಕು ಸ್ವರಾಶಿ ಇರ್ಬೋದು ಮಿತ್ರರಾಶಿ ಇರ್ಬೋದು ಉಚ್ಚರಾಶಿ ಇರ್ಬೋದು ಅಂದರೆ ಶು ಶುಕ್ರ ನಿಮಗೆ ಪ್ರಾಸ್ಟ್ಯೂಷನ್ ಎಲ್ಲ ಕೊಡ್ಸ್ಬಿಡ್ತಾನೆ ಮೂರನೇ ಮನೆಯಲ್ಲಿ ಶುಕ್ರ ಇಸ್ ನಾಟ್ ಗುಡ್ ಸೊ ಡೆಫಿನೆಟ್ಲಿ ಯು ಪೀಪಲ್ ಆರ್ ಹ್ಯಾವಿಂಗ್ ಇಲ್ಲೀಗಲ್ ಎಫ್ಯಾಸ್ ಓಕೆ ಏಳನೇ ಮನೆಯಲ್ಲೂ ಅಷ್ಟೊಂದು ವೆಲ್ಕಮ್ ಮಾಡೋದಿಲ್ಲ ಶುಕ್ರನ ಯಾಕಂದರೆ ಕಳತ್ರಕಾರಕನಾಗಿ ಏಳನೇ ಮನೆಯಲ್ಲಿದ್ದರೆ ಕಾರಕೋ ಭಾವನಾಶ ಅಂತ ಹೇಳ್ತೇವೆ ಏಳನೇ ಮನೆಯಲ್ಲಿದ್ದರೆ ನಿಮಗೆ ಮದುವೆ ಅಷ್ಟೊಂದು ಸುಖಕರವಿರುವುದಿಲ್ಲ ಲಗ್ನದಲ್ಲಿ ಶುಕ್ರ ಇದ್ದರೆ ಏನಾಗ್ತದೆ ಶಾಸ್ತ್ರಗಳಲ್ಲಿ ಭಾಳಷ್ಟು ತಿಳಿದವರಾಗಿರ್ತಾರೆ ಹಾಗೆ ಮನ್ಮತನಂತೆ ಕಾಮದೇವ ಸುಂದರರು ಶ್ರೀಮಂತರಾಗಿದ್ದು ಹೆಂಗಸರನ್ನು ತಮ್ಮತ್ತ ಸೆಳೆಯುವಂತ ಇರ್ತಾರೆ ಶುಕ್ರ ಎಲ್ಲೇ ಇರಲಿ ಈಗ ನನ್ನ ಜಾತಕದ ಶುಕ್ರ ಬುಧ ಪಂಚಮ ಸ್ಥಾನದಲ್ಲಿ ನಾನು ಕೂಡ ಐ ಆಮ್ ಮೋಸ್ಟ್ಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಲೇಡೀಸ್ ನನ್ನ ಸ್ನೇಹಿತರು ಎಲ್ಲ ಸುಮಾರು ಜನ ಲೇಡೀಸೇ ಇರ್ತಾರೆ ಧನಸ್ಥಾನದಲ್ಲಿ ಶುಕ್ರ ಇದ್ದರೆ ಭಾಳ ಚೀರ್ಫುಲ್ ಆಗಿದ್ದು ದಯಾಳು ಆಗಿರ್ತಾರೆ ಸಹಜಸ್ಥಾನದ ಶುಕ್ರ ಇದ್ದರೆ ಸೂಳುಗಾರಿಕೆಯಲ್ಲಿ ಭಾಳ ಆಸ್ತಿಯನ್ನು ಹೊಂದಿರ್ತಾರೆ ಐಶ್ವರ್ಯದಿಂದ ವಂಚಿತರಾಗಿರ್ತಾರೆ ಮತ್ತು ಲಕ್ಸುರಿ ಜೀವನದಿಂದಲೂ ಅವರು ಬಹಳಷ್ಟು ವಂಚಿತರಾಗಿರ್ತಾರೆ ಸುಖ ಭಾವದಲ್ಲಿ ಶುಕ್ರ ಇದ್ದರೆ ಏನಾಗುತ್ತೆ ಸಂತೋಷ ಎಲ್ಲ ಸಿಗ್ತದೆ ಜೀವನದಲ್ಲಿ ಕ್ಷಮಿಸುವಂಥ ಗುಣವಿರ್ತದೆ ಬಹಳ ದಯಾಳು ಮನೋಭಾವನೆ ಕೂಡ ಅವರಲ್ಲಿರ್ತದೆ ಸುತಸ್ಥಾನದಲ್ಲಿ ಶುಕ್ರನಿದ್ದರೆ ರಾಜನಿಗೆ ಮಂತ್ರಿಯಾಗಿ ಹೆಸರುವಾಸಿಯಾಗಿರ್ತಾರೆ ಲೀಡರ್ ಆಗಿರ್ತಾರೆ ನೋಡಿ ಇದು ನನ್ನ ಜಾತಕದಲ್ಲಿದೆ ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ ಮಕ್ಕಳು ಹೆಣ್ಣು ಮಕ್ಕಳೇ ಜಾಸ್ತಿ ಇರ್ತದೆ ನನಗೆ ಇಬ್ಬರು ಹೆಣ್ಣು ಮಕ್ಕಳೇ ಆರನೇ ಮನೆಯಲ್ಲಿ ನಮ್ಮ ಮಗಳ ಜಾತಕದಲ್ಲಿ ಶತ್ರು ಭಾಗದ ಶುಕ್ರನ ಶತ್ರು ಧ್ವಂಸ ಕಂತರಿತಾನೆ ಜಾಸ್ತಿ ಆರೋಗ್ಯ ಹಾನಿ ಮಕ್ಕಳು ಮತ್ತು ಐಶ್ವರ್ಯವನ್ನು ಹಾನಿ ಮಾಡಿಕೊಳ್ತಾರೆ ಅಂತ ಆಯಿತಾ ಏಳನೇ ಮನೆಯಲ್ಲಿ ಧಾರಾಕಾರಕನಲ್ಲಿ ಅಲ್ಲಿ ಸಾರಿ ಏಳನೇ ಮನೆಯಲ್ಲಿ ಶುಕ್ರ ಇದ್ದರೆ ಒಳ್ಳೆ ಸಿಕ್ಕಾಪಟ್ಟೆ ಫ್ಯಾಷನ್ ಸ್ನೇಹಿತರನ್ನು ದ್ವೇಷಿಸ್ತಾರೆ ಇನ್ಫ್ಲೂಯೆನ್ಸ್ ವ್ಯಕ್ತಿಗಳನ್ನು ಒಡನಾಟವನ್ನು ಇರ್ತಾರೆ ಇನ್ನು ಎಂಟನೇ ಮನೆಯಲ್ಲಿ ಶುಕ್ರ ಇದ್ದರೆ ಏನಾಗುತ್ತದೆ ಎಂಟನೇ ಮನೆಯಲ್ಲಿ ಶುಕ್ರ ಇದ್ದರೆ ಅಷ್ಟಮದಲ್ಲಿ ಶುಕ್ರ ಭಾಳ ಬದಲಾವಣೆ ಹೊಂದಿರೋ ಗುಣವಾದವರಾಗಿರ್ತಾರೆ ರೋಗಗ್ರಸ್ತರಾಗಿರ್ತಾರೆ ಹೆಂಡತಿ ಮಕ್ಕಳನ್ನು ಹೊಂದಿದವರಾಗಿರ್ತಾರೆ ಮತ್ತು ಖುಷಿ ಖುಷಿಯಿಂದ ಜೀವನವನ್ನು ಸಾಗಿಸ್ತಿರ್ತಾರೆ ಒಂಬತ್ತನೇ ಮನೆಯಲ್ಲಿ ಶುಕ್ರನಿದ್ರೆ ಏನು ಬುದ್ಧಿವಂತ ವರ್ಚುವಸ್ ಲಗ್ಸುರಿ ಜೀವನ ನಿಭಾಯಿಸುವವರಾಗಿರ್ತಾರೆ ಹೆಂಡತಿ ಮಕ್ಕಳನ್ನು ಸರ್ವ ಸಂಸಾರವನ್ನು ಸಾಗಿಸುವವರಾಗಿರ್ತಾರೆ ಇನ್ನು ಕರ್ಮ ಭಾಗದಲ್ಲಿ ಶುಕ್ರನಿದ್ರೆ ಹೆಂಗಸರಿಗೆ ಹತ್ತಿದವರು ಆಗಿರ್ತಾರೆ ಜ ರಾಜನ ಮಂತ್ರಿಯಾಗಿರ್ತಾರೆ ಬಾವಿಯನ್ನು ಪಬ್ಲಿಕ್ಕಿಗಾಗಿ ತೋಡುವವರಾಗಿರ್ತಾರೆ ನೀ ಪಬ್ಲಿಕ್ಕಿಗಾಗಿ ನೀರಿನ ಟ್ಯಾಂಕು ಬಾವಿ ಎಲ್ಲ ಶುಕ್ರ ಹತ್ತನೇ ಮನೆಯಲ್ಲಿದ್ದರೆ ಸಾರ್ವಜನಿಕರಾಗಿ ಅವರು ಕೆಲಸ ಮಾಡ್ತಾಯಿರ್ತಾರೆ ಇನ್ನು ಲಾಭಸ್ಥಾನದಲ್ಲಿ ಶುಕ್ರ ಇದ್ದರೆ ಭಾಳ ಉನ್ನತ ಮಟ್ಟದ ತಿಳುವಳಿಕೆಯನ್ನು ಹೊಂದಿದವರಾಗಿದ್ದು ಐಶ್ವರ್ಯದ ರಾಶಿಯಲ್ಲಿ ಕೂತಿರ್ತಾರೆ ಯಾರಿಗೆ ಯಾರಿದ್ದರೆ ಭಾಳ ಒಳ್ಳೇದು ವ್ಯಯಸ್ಥಾನದಲ್ಲಿ ಶು ಅಂದರೆ ಮೇಷದಲ್ಲಿ ಸಪೋಸ್ ವೃಷಭ ರಾಶಿಗೆ ಮೇಷದಲ್ಲಿ ಶು ಶುಕ್ರ ಇದ್ದರೆ ಹೆಣ್ಣಿನ ಹಿಂದೆ ಹೋಗುವವರಾಗಿರ್ತಾರೆ ಇಲ್ಲಾಂದರೆ ಕರ್ತವ್ಯ ನಿಷ್ಠರವಾಗಿರ್ತಾರೆ ಆಗಿರ್ತಾರೆ ಹಾಗೂ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇರ್ತಾರೆ ಕರ್ತವ್ಯ ನಿಷ್ಠೆ ಇರ್ಬೋದು ಆದ್ದರಿಂದ ವೃಷಭ ರಾಶಿ ಮತ್ತು ತುಲಾರಾಶಿಗೆ ಶುಕ್ರನೇ ಅಧಿಪತಿ ಆದ್ದರಿಂದ ನಾವು ಇದನ್ನು ತಿಳ್ಕೊಳ್ಳೋದು ಭಾಳ ಒಳ್ಳೆಯದು ಇದಿಷ್ಟು ಹೇಳಿ ಇಲ್ಲಿಗೆ ನಾನು ಮುಗಿಸ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಇಸ್ ಮೈ ಮೈ ಮೊಬೈಲ್ ನಂಬರ್ ದಯವಿಟ್ಟು ಪ್ರೈವೇಟ್ ಕನ್ಸಲ್ಟೆನ್ಸಿಗೆ ಮಾತ್ರ ಉಪಯೋಗ ಮಾಡಿ ಇಲ್ಲಿ ಯಾರು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಕೊಡಲಿಕ್ಕೆ ಹೋಗಬೇಡಿ ನಮ್ಮ